ಆಗ ಅವ್ರು ಹೇಳಿದ್ರು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಹಾಡುಗಳೇ ಇಲ್ಲ, ಕಂಪ್ಲೀಟ್ ರೀರೆಕಾರ್ಡಿಂಗ್ ಮಾತ್ರ ಇರೋದು. ವಿಶ್ವಖ್ಯಾತ ಗಾನಗಂಧರ್ವ ಕೆ ಜೆ ಯೇಸುದಾಸ್ ಅವರು ಒಂದು ಮಾತು ಹೇಳಿದ್ ನನಗೆ ಯಾವಾಗ ನೆನಪಾಗುತ್ತೆ, ಕಾರಿಂದ ಇಳಿದು ಸ್ಟುಡಿಯೋ ಒಳಗಡೆ ಹೋಗುವಷ್ಟರಲ್ಲಿ ಅರ್ಜೆಂಟಾಗಿ ನೀವು ಚೆನ್ನೈಗೆ ಬರೋಕ್ಕಾಗತ್ತಾ, ಅಲ್ಲಿ ಒಂದು ರೆಕಾರ್ಡಿಂಗಿದೆ, ಒಂದು ಹಾಡು ಬರೀಬೇಕು. ಯಾವಾಗ ಬರಬೇಕು? ಈಗಲೇ ಬಂದುಬಿಡಿ ಸರ್. ನೀವೇ ಹಾಡೋದಾದರೆ ನಾನು ಇನ್ನೂ ಒಂದಿನ ಇಲ್ಲೇ ಇದ್ದು ನೀವು ಹಾಡಿದ ಮೇಲೆ ಹೋಗ್ತೀನಿ ಬೆಂಗಳೂರಿಗೆ ಅಂತೆ. ಬರೀ ಅಂದರು. 1500 ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿ ಅಷ್ಟು ಚಿತ್ರಗಳಿಗೆ ಅವರೇ ಹಿನ್ನೆಲೆ ಸಂಗೀತವನ್ನು ಸಹ ಮಾಡಿದಂಥ ಉದಾಹರಣೆ. ನಾಡಿನ ಎಲ್ಲರಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ್ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ನಮ್ಮ ಇಡೀ ಭಾರತ ದೇಶದ, ನಮ್ಮ ಇಡೀ ಪ್ರಪಂಚದ ಒಂದು ಮೂಲಭೂತ ಶಕ್ತಿ ಅಂತಂದರೆ ಅದು ಕೇವಲ ಸಂಗೀತ ಮಾತ್ರ. ಈ ಸಂಗೀತದಲ್ಲಿ ತುಂಬ ಅಪೂರ್ವವಾದಂಥ ಪ್ರಾಕಾರ ಮತ್ತು ಸಾಕಾರ ಯಾವುದಂತಂದರೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮಹಾನ್ ದಿಗ್ಗಜರು ಪಿತಾಮಹರಾದಂಥ ತ್ಯಾಗರಾಜರಾಗ್ಬೋದು, ಪಾಶ್ಚಾತ್ಯ ಸಂಗೀತದ ಮೊಜಾರ್ಟ್ ಅವರಾಗಬಹುದು, ಈ ಸಾಲಲ್ಲಿ ಬರುವಂಥ ಅನೇಕ ಮಹನೀಯರಾಗಬಹುದು, ಹೇಗೆ ಆಯಾಯ ಶಾಸ್ತ್ರೀಯ ಸಂಗೀತದ ಪದ್ಧತಿ ಅನುಸಾರ ಮತ್ತು ಅದರ ಒಂದು ಪ್ರೆಸೆಂಟೇಷನ್ನಲ್ಲಿ ಮಹಾನ್ ದೇವರುಗಳಾಗಿದ್ದಾರೋ ಆ ಥರ ಇಡೀ ಭಾರತೀಯ ಚಲನಚಿತ್ರ ಸಂಗೀತ ಕ್ಷೇತ್ರದ ದೇವರು ಅಂತಲೇ ಕರೆಸಿಕೊಳ್ಳುವ ಸಂಗೀತಜ್ಞಾನಿ ಡಾಕ್ಟರ್ ಇಳಯರಾಜ ಸರ್. ಇಳಯರಾಜ ಸರ್ ಅವರ ಸಂಗೀತ ಯಾವ ರೀತಿ ಅಂತಂದರೆ ಒಂದು ಔಷಧೀಯ ಗುಣ ಇದೆ, ಒಂದು ವೈಜ್ಞಾನಿಕ ಗುಣ ಇದೆ. ಸಂಗೀತದ ಎಲ್ಲ ಮಟ್ಟುಗಳು ಪಟ್ಟುಗಳು ಅದರಲ್ಲಿದೆ ಮತ್ತು ಮನುಷ್ಯನ ನೆಮ್ಮದಿಗೆ ಬೇಕಾಗುವಂಥ ಗುಟ್ಟುಗಳು ಕೂಡ ಅದರಲ್ಲಿದೆ. ಯಾಕೆಂದರೆ ಇಳಯರಾಜ ಸರ್ ಅವರ ಸಂಗೀತಕ್ಕೆ ಆ ರೀತಿಯ ಎಲ್ಲ ಪ್ರಕಾರದ, ಆ ರೀತಿಯ ಎಲ್ಲ ವಿಧಾನದ, ಆ ರೀತಿಯ ಎಲ್ಲ ವಿಭಾಗದ, ಎಲ್ಲ ವಿಧಾನದ, ಎಲ್ಲ ವಿಸ್ತಾರ ವಿಸ್ತೀರ್ಣದ ಒಂದು ಗುಣ, ಒಂದು ದೃಢತೆ ಅವರ ಸಂಗೀತದಲ್ಲಿದೆ. ಅದು ಹಾಗಿರೋದ್ರಿಂದಲೇ ಇವತ್ತಿಗೆ ಆ ಮಹಾನುಭಾವ 1500 ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿ ಅಷ್ಟು ಚಿತ್ರಗಳಿಗೆ ಅವರೇ ಹಿನ್ನೆಲೆ ಸಂಗೀತವನ್ನು ಸಹ ಮಾಡಿದಂಥ ಉದಾಹರಣೆ. ಪ್ರಪಂಚದಲ್ಲಿ ಬಹುಶಃ ಇದೊಂದೇ ಉದಾಹರಣೆ ಇರುತ್ತೆ. ಇದು ಉತ್ಪ್ರೇಕ್ಷೆಯ ಉದಾಹರಣೆ ಅಲ್ಲ, ಯಾಕೆಂದರೆ ಇಳಯರಾಜ ಸರ್ ಅವರ ಒಂದೊಂದು ಹಾಡುಗಳು ಕೂಡ ಮನುಷ್ಯನನ್ನು ಬದುಕಿಸಿದೆ, ಮನುಷ್ಯನನ್ನು ಬಾಳಿಸಿದೆ, ಮನುಷ್ಯನನ್ನು ಎದ್ದು ನಿಲ್ಲಿಸಿದೆ, ಮುಂದೆ ನಡೆಸಿದೆ, ಗೆಲ್ಲಿಸಿದೆ. ಇದಕ್ಕೆ ಉದಾಹರಣೆಗಳು ಸಾಕಷ್ಟಿದೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಲ್ಲ ಭಾಷೆಗಳಲ್ಲೂ ಅದ್ಭುತವಾದ ಸಂಗೀತವನ್ನು ಸಂಯೋಜನೆ ಮಾಡಿ ನಮ್ಮ ಕನ್ನಡದಲ್ಲೂ, ಕನ್ನಡ ಭಾಷೆಯಲ್ಲೂ ಅವರು ಕೊಟ್ಟಂಥ ಸಂಗೀತವನ್ನು ಇವತ್ತಿಗೂ ಕೂಡ, ಆ ಚಲನಚಿತ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಯಿತೋ ಇಲ್ವೋ, ಕಮರ್ಷಿಯಲ್ಲಾಗಿ ಗೆಲ್ತೋ ಇಲ್ವೋ ಅನ್ನೋದನ್ನು ಪಕ್ಕ ಇಟ್ಟು ನೋಡಿದ್ರೂ ಕೂಡ ಆಯಾಯ ಚಿತ್ರಗಳಿಗೆ ಅವರು ಮಾಡಿದಂಥ ಹಾಡುಗಳು, ಒಂದೊಂದು ಹಾಡುಗಳು ಜೀವಂತ ಜೀವಂತ ಜೀವಂತ. ಆ ದಿನಗಳು ಚಲನಚಿತ್ರಕ್ಕೆ ನಾನು ಹಾಡು ಬರೆದಂಥ ಸಂದರ್ಭ ಬಹಳ 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 ಟಕ್ ಟಕ್ ಅಂತ ನಡೆದಂಥ ಒಂದು ಸಂದರ್ಭ ಅದು. ಆಗಾಗ ನೆನೆಸ್ಕೊಂಡಾಗ ಏ ಚೆನ್ನಾಗಿತ್ತಲ್ಲ ಅಂತ ಅನಿಸುವಂಥ ಒಂದು ಸಂದರ್ಭ. ನಮ್ಮ ನಾಡಿನ ಅತ್ಯಂತ ಪ್ರಬುದ್ಧ ಯಶಸ್ವಿ ಪತ್ರಕರ್ತರು ಅಗ್ನಿಶ್ರೀಧರ್ ಸರ್ ನಿರ್ಮಾಣ ಮಾಡಿದಂಥ ಸಿನಿಮಾ ಆ ದಿನಗಳು. ಚೆನ್ನೈ ಪ್ರಸಾದ್ ಸ್ಟುಡಿಯೋದಲ್ಲಿ ಆ ಚಿತ್ರದ ಹಿನ್ನೆಲೆ ಸಂಗೀತ ನಡೀತಾ ಇತ್ತು. ಚೈತನ್ಯ ಅವರ ಮೊಟ್ಟ ಮೊದಲ ನಿರ್ದೇಶನದ ಚಿತ್ರ ಇದು. ಅವರ ಜೊತೆ ಬರಹದಲ್ಲಿ, ಇಡೀ ಚಿತ್ರದ ನಿರ್ದೇಶನದಲ್ಲಿ, ಇಡೀ ಚಿತ್ರದ ಪ್ರತಿಯೊಂದು ತಾಂತ್ರಿಕ ವಿಭಾಗದಲ್ಲಿ ಒಂದು ಭದ್ರ ಬುನಾದಿಯಾಗಿ ಜೊತೆ ನಿಂತಿದ್ದವರು ಮತ್ತೊಬ್ಬ ಖ್ಯಾತ ನಿರ್ದೇಶಕಿ ಸುಮನ ಕಿತ್ತೂರವರು. ಸುಮನ ಕಿತ್ತೂರವರು ಕೂಡ ಮೂಲತಃ ಒಳ್ಳೆಯ ಪತ್ರಕರ್ತೆ, ಒಳ್ಳೆಯ ಲೇಖಕಿ, ಒಳ್ಳೆಯ ಗೀತರಚನೆಗಾರ್ತಿ. ಆಕೆನೂ ಅದರಲ್ಲಿ ಟೈಟಲ್ ಸಾಂಗ್ನ ಬರೆದಿದ್ದಾರೆ. ಒಂದಿನ ರಾತ್ರಿ ಒಂದು 8:30 ಸುಮನ ಕಿತ್ತೂರವರು ನನಗೆ ಕಾಲ್ ಮಾಡಿದ್ರು ಚೆನ್ನೈಯಿಂದ. ಕಾಲ್ ಮಾಡಿ ಕ್ಯಾಶುವಲಾಗಿ ಮಾತಾಡಿಬಿಟ್ಟು, ಅರ್ಜೆಂಟಾಗಿ ನೀವು ಚೆನ್ನೈಗೆ ಬರೋಕ್ಕಾಗತ್ತಾ, ಅಲ್ಲಿ ಒಂದು ರೆಕಾರ್ಡಿಂಗ್ ಇದೆ, ಒಂದು ಹಾಡು ಬರೀಬೇಕು. ಯಾವಾಗ ಬರಬೇಕು? ಈಗಲೇ ಬಂದುಬಿಡಿ. ರಾತ್ರಿ 8:30 ಈಗಲೇ ಹೆಂಗಮ್ಮ ಹೊರಡೋಕ್ಕಾಗತ್ತೆ? ಅಯ್ಯೋ ಹೌದಾ, ಹಂಗಾರೆ ಯಾವಾಗ ಬರ್ತೀರಾ? ಬೆಳಗ್ಗೆ ಫ್ಲೈಟಿಗೆ ಬಂದುಬಿಡ್ತೀರಾ? ಹಾಂ ಬಂದುಬಿಡಿ ಅಂದರು. ಅಲ್ಲ ಅದು ಆ್ಯಕ್ಚುಲಿ ಏನು ಅಂತ ಕೇಳಿದೆ. ಆಗ ಅವರು ಹೇಳಿದರು, ಆ್ಯಕ್ಚುಲಿ ನೋಡಿ, ಈ ಥರ ಒಂದು ಸನ್ನಿವೇಶ ಇದೆ, ಈ ಥರ ಒಂದು ಹಾಡಿದೆ. ಇಳಯರಾಜ ಸರ್ಗೆ ನಾನು ಹೇಳಿದೆ ಇದನ್ನು ಕಲ್ಯಾಣ ಅವರು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರದ್ರು, ನೀನೀಗ ತಕ್ಷಣ ಕರೆದ ತಕ್ಷಣ ಅವನೇನು ಬಂದುಬಿಡಲ್ಲ, ಮುಂಚೆನೇ ಹೇಳಬೇಕು ಅವನಿಗೆ, ಅವ್ನು ಎಲ್ಲಿ ಬಿಸಿ ಇರ್ತಾನೋ ಏನೋ ಅಂತ ಇಳಯರಾಜ ಸರ್ ಹೇಳಿದ್ರು. ಇಲ್ಲ ಇಲ್ಲ, ಬಂದೇ ಬರ್ತಾರೆ ಅಂತ ನಾನು ಹೇಳಿದ್ದೀನಿ ಸರ್, ದಯವಿಟ್ಟು ನೀವು ಬನ್ನಿ ಅಂತ ಸುಮನ ಅವರು ಫೋನ್ ಮಾಡಿದ್ರು. ಬಟ್ ಸಡನ್ನಾಗಿ ಹೇಗೆ ಹೊರಡೋದು ಗೊತ್ತಾಗಲಿಲ್ಲ. ನಾನು ಇನ್ನೊಮ್ಮೆ ಸ್ವಲ್ಪ ಸಮಯ ಇದೆ 2-3 ದಿನ ಅಂತ. ಇಲ್ಲ ಕಲ್ಯಾಣ್ ಜಿ, ನೀವು ಬರಲೇಬೇಕು, ದಯವಿಟ್ಟು ಬರಲೇಬೇಕು. ರಾಜ ಸರ್ ಅಂತೂ ಹೇಳಿದ್ದಾರೆ, ಏ ಅವ್ನು ಬರೋದಿದ್ರೆ ಕರೆಸಬೇಕಾದ್ರೆ ಬರೆಸ್ಬಿಡೋಣ ಅಂತ ಹೇಳಿದ್ದಾರೆ. ಮರುದಿನ ಬೆಳಗಿನ ಜಾವ ಫ್ಲೈಟಲ್ಲಿ ಇಲ್ಲಿಂದ ನಾನು ಹೋದೆ. ಅದು ಬಿಸಿಲು ಕಾಲ,
ನಮಗೆ ಈ ಬೆಂಗಳೂರಿನ ಬಿಸಿಲು ನಮಗೆ ಒಂಥರ ತಂಪಿದ್ದ ಹಾಗೆ, ಆದರೆ ಚೆನ್ನೈ ಬಿಸಿಲು ಆ ಸಮುದ್ರ ವಾತಾವರಣದ ಒಂದು ಹಬೆಯ ಗಾಳಿ ಅದು ಬಹಳ ಹಿಂಸೆ. ಬೇಸಿಗೆಯಲ್ಲಂತೂ ಅಲ್ಲಿದ್ದವ್ರಿಗೆ ಅದು ತುಂಬ ಖುಷಿ, ನಮಗಂತೂ ಬಹಳ ಒದ್ದಾಟಗಳು. ಇಂಥ ಟೈಮ್ನಲ್ಲಿ ಬೆಳಗಿನ ಜಾವದ ಫ್ಲೈಟಲ್ಲಿ ನಾನು ಹೋಗಿದ್ದೀನಿ. 8:35 ಫ್ಲೈಟು ಚೆನ್ನೈ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದೆ. ಅಲ್ಲಿ ಆಲ್ರೆಡಿ ಸುಮನ ಕಿತ್ತೂರು ಅವರು ಬಂದು ವೆಯ್ಟ್ ಮಾಡ್ತಾಯಿದ್ರು ಏರ್ಪೋರ್ಟಲ್ಲಿ. ಅವರ ಕಾರ್ನಲ್ಲಿ ನನ್ನ ಡೈರೆಕ್ಟಾಗಿ ಪ್ರಸಾದ್ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ದಾರಿಯಲ್ಲಿ ನಾನು ಕೇಳಿದೆ, ಏನು ಸನ್ನಿವೇಶ ಅಮ್ಮ ಇದು, ಯಾವ ಹಾಡು ಏನು ಅಂತ. ಆಗ ಅವ್ರು ಹೇಳಿದ್ರು, ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಹಾಡುಗಳೇ ಇಲ್ಲ, ಕಂಪ್ಲೀಟ್ ರೀರೆಕಾರ್ಡಿಂಗ್ ಮಾತ್ರ ಇರೋದು. ಆ ದಿನಗಳು ಸಿನಿಮಾದ ಚಿತ್ರಕಥೆ ಅದರ ಕಥೆಯ ಹಂದರವೇ ಬೇರೆ ಥರ, ಅದು ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ. ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡುವಾಗ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಹಾಡ ಅಂತ ಇಲ್ಲ ರಾಜ ಸರ್ಗೇನೋ ಅನಿಸಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡುವಾಗ ಅದಕ್ಕೆ ಯಾವುದಾದ್ರು ಒಂದು ಜಾಗದಲ್ಲಿ ಒಂದು ಹಾಡನ್ನ ಮಾಡೋಣ ಅಂತ ಅವ್ರಿಗೆ ಅನಿಸಿದೆ. ಅದಕ್ಕೆ ಸಡನ್ನಾಗಿ ನೆನಪಾಯಿತು, ಅದಕ್ಕೆ ನಾನು ಕೂಡ ಒಂದು ಹಾಡು ಬರಿತಾ ಇದ್ದೀನಿ, ನೀವು ಒಂದು ಹಾಡು ಬರೀಬೇಕು ಅಂತ ಚರ್ಚೆ ಆಯಿತು. ಅದಕ್ಕೆ ಅವರು, ಇಲ್ಲ ನೀವು ಬರೋದಿಲ್ಲ, ನೀವು ಬ್ಯುಸಿ ಇರ್ತೀರಾ ಅಂತ ಸಾರ್ ಹೇಳಿದ್ರು. ಇಲ್ಲ ಇಲ್ಲ ನಾನು ಬಂದೇ ಬರ್ತಾರೆ ಅಂತ ನಾನು ಹೇಳಿದ್ದೀನಿ, ನೀವು ಬಂದು ತುಂಬ ಸಂತೋಷ ಆಗಿದೆ. ಸರಿ ಮಾಂದೆ, ನನ್ನಿಂದ ಹಾಡಿನ ಇಡೀ ಸಿನಿಮಾದ ಕತೆ ಹೇಳ್ಕೊಂಡು ಬಂದರು ದಾರಿಯಲ್ಲಿ. ಸರಿ, ಕಾರ್ ಬಂದು ಪ್ರಸಾದ್ ಸ್ಟುಡಿಯೋ ಮುಂದೆ ನಿಲ್ತು. ಇಳಿದೆ, ಕಾರಿಂದ ಇಳಿದು ಸ್ಟುಡಿಯೋ ಒಳಗಡೆ ಹೋಗುವಷ್ಟರಲ್ಲಿ ಫುಲ್ಲು ಬೆವರು ಸುರಿತಾ ಇದೆ, ಅಷ್ಟು ಬಿಸಿಲು. ಆ ಬೆಳಗ್ಗೆ ಒಂದು 9:30 ಆಗಿತ್ತು ಸ್ಟುಡಿಯೋಗೆ ಹೋಗುವಾಗ. ಅಲ್ಲಿ ಹೋದೆ, ಅಲ್ಲಿ ಡೈರೆಕ್ಟರ್ ಚೈತನ್ಯ ಅವರು ಕೂತಿದ್ದರು, ಅಲ್ಲಿ ಇಳಯರಾಜ ಸರ್ ಹಾರ್ಮೋನಿಯಂ ಮುಂದೆ ಕೂತಿದ್ದಾರೆ, ಮತ್ತೊಬ್ಬರು ಪ್ರೊಡಕ್ಷನ್ ಅವರಿದ್ದರು, ಮತ್ತು ರವೀಂದ್ರ ಸರ್ ನಮ್ಮ ಅಗ್ನಿಶ್ರೀಧರ್ ಸರ್ ಅವರ ಬಹಳ ಆತ್ಮೀಯರು, ಅವರು ಅಲ್ಲಿದ್ದರು. ನಾನು ನೋಡಿ ಸರ್ ನಮಸ್ಕಾರ ಅಂದೆ ರಾಜ ಸರ್ಗೆ. ಹೈ ಬಂದ್ಯಾ, ಬಾ 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 ಅಂದರು. ಖುಷಿಯಾಗ್ಬಿಟ್ರು ಅವರು, ನನಗೂ ಬಹಳ ಆನಂದ ಆಗೋಯಿತು. ಹೋದೆ, ಕಾಲು ನಮಸ್ಕಾರ ಮಾಡಿದೆ, ಕೂತ್ಕೊಂಡೆ. ಅಲ್ಲಿ ಕೂತ್ಕೊಂಡ ತಕ್ಷಣ, ಹಾಂ ನೋಡಿನಾ, ಹಾಂ ಬರೀತೀಯಾ, ಹ್ಞೂ ಅಂದರು. ನನಗೆ ಸರ್ ಟ್ಯೂನು ಸಿಚುಯೇಷನ್ ಹೇಳಿಲ್ವಾ, ಅವಳು ಸಿಚುಯೇಷನ್ ಹೇಳಿಲ್ವಾ ಅಂದರು. ಸುಮನ ಅವರು, ಇಲ್ಲ ಸರ್ ನಾನೆಲ್ಲ ಹೇಳಿದ್ದೀನಿ, ನೀವು ಟ್ಯೂನ್ ಹೇಳಿ ಸರ್ ಅವ್ರು ಬರೆದ್ಬಿಡ್ತಾರೆ ಅಂತ. ಒಂದು ಕಾನ್ಫಿಡೆನ್ಸು ಸುಮನ ಕಿತ್ತೂರು ಅವ್ರಿಗೆ. ರಾಜ ಸರ್ ಟ್ಯೂನ್ ಹೇಳ್ತಾಯಿದ್ರೆ ಅವ್ರು ಏನು ಹೇಳ್ತಾರೆ ನನ್ನ ಕಿವಿಗೆ ಹೋಗ್ತಾನೆ. ನನ್ನಿಂದ 2 ಅಡಿ ದೂರದಲ್ಲಿ ಕೂತ್ಕೊಂಡು ಹಾರ್ಮೋನಿಯಂ ನುಡಿಸ್ತಾ ಇದ್ದಾರೆ ಇಳಯರಾಜ ಅವರು. ಎದುರುಗಡೆ ನಾನು ಕೂತಿದ್ದೀನಿ, ಸುತ್ತ ಎಲ್ಲರೂ ಇದ್ದಾರೆ 3-4 ಜನ. ನನಗಂತೂ ಬೆವರು, ಆ ಹಬೆ ಸುಸ್ತಾಗ್ಬಿಟ್ಟಿತ್ತು. ಈ ಮಧ್ಯೆ ಫ್ಲೈಟಲ್ಲಿ ಹೋಗುವಾಗ ಒಂದು ಸ್ಯಾಂಡ್ವಿಚ್ ಕೊಟ್ಟರು, ಅದನ್ನು ತಿನ್ನಬಾರ್ದಿತ್ತು, ಗಂಟಲು ಬೇರೆ ಒಂಥರ ಇರಿಟೇಟ್ ಆಗ್ತಾಯಿತ್ತು. ಅಲ್ಲಿ ಹೋಗಿದ್ದೀನಿ, ನೀರು ಕುಡಿದಿದ್ದೀನಿ, ಎಷ್ಟು ನೀರು ಕುಡಿದ್ರು ದಾಹ ಹಿಂಗಲಿಲ್ಲ. ಸರಿ ರಾಜ ಸರ್ ಟ್ಯೂನ್ ಹೇಳಿದ್ರು, ರೆಡಿ ಅಂದರು. ಹಾಂ ಹಿಂಗೆ ಹೆಂಗಂದ್ರು ನೋಡಿದ್ರು. ಹಾಂ ಸರಿ, ಬರಿ ಅಂದರು. ನನಗೆ ಏನು ಅಲ್ಲಿ ಕಂಫರ್ಟ್ ಅನಿಸ್ತಾ ಇಲ್ಲ, ನನಗೆ ಏನು ಮಾಡೋದು, ತುಂಬ ಸೆಕೆ, ಬೆವರು, ಇಲ್ಲಂಥ ಒದ್ದಾಟ. ಅಲ್ಲಿ ರಾಜ ಸರ್ಗೆ ಅದು ಅಡ್ಜಸ್ಟ್ ಆಗಿದೆ. ಅಲ್ಲಿ ಏನಾಗಿದೆ ಅಂದರೆ, ಆ ಟೈಮ್ನಲ್ಲಿ ಎ ಸಿ ಇದ್ದರೂ ಕೂಡ ಅದು ನನಗೆ ಹೋಗಲಿಲ್ಲ, ಅದು ವಿಪರೀತ ಸೆಕೆ. ಆವಾಗ ಅಲ್ಲಿ ಪಕ್ಕದಲ್ಲಿ ಒಂದು ಫ್ಯಾನ್ ಇತ್ತು, ಟೇಬಲ್ ಫ್ಯಾನ್. ಆವಾಗ ನಾನು ರಾಜ ಸರ್ಗೆ ಹೇಳಿದೆ, ಸರ್ ದಯವಿಟ್ಟು ನನಗೆ ತುಂಬ ಕಷ್ಟ ಆಗ್ತಿದೆ, ನೀವು ಪರವಾಗಿಲ್ಲ ಫ್ಯಾನ್ ಆನ್ ಮಾಡ್ಕೋಬೋದು. ಎ ಸಿ ಇದೆಯಲ್ಲ ಅಂದರು. ಸರಿ ಎ ಸಿ ಇದೆ, ಬಟ್ ಯಾಕೋ ತುಂಬ ಸೆಕೆ ಆಗ್ತಿದೆ ಸರ್, ಒಂಚೂರು ಫ್ಯಾನು ಹಾಕೋಬೋದಾ ಅಂತ. ಹಾಂ 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 ಸರಿ ಹಾಕೋ ಹಾಕೋ ಅಂದರು. ಆ ಲಿಬರ್ಟಿ ತೊಗೊಂಡು ನಾನೇ ಫ್ಯಾನ್ನ ನನ್ನ ಕಡೆ ಹಿಂಗೆ ತಿರುಗಿಸ್ಕೊಂಡು ಇಲ್ಲಿ ಕೂತಿದ್ವಿ, ಫ್ಯಾನ್ ಹಿಂಗೆ ಆನ್ ಮಾಡಿಕೊಂಡೆ. ಆ ಗಾಳಿ ಬೀಸ್ತು, ಗಾಳಿ ಬೀಸ್ತು, ಒಂದು 15-20 ಸೆಕೆಂಡ್ ಒಳಗಡೆ ಸ್ವರ್ಗ ನೋಡಿಬಿಟ್ಟೆ ನಾನು. ಎಷ್ಟು ಸಂತೋಷ ಆಯಿತು ಅಂದರೆ, ಆ ರಾಜ ಸರ್ ಹೇಳಿ ಟ್ಯೂನ್ ಆವಾಗ ನನ್ನ ತಲೆಗೆ ಹೋಗ್ತಾಯಿದೆ. ನನಗೆ ಹೋಗಿದ ತಕ್ಷಣ ಸಾರ್ಗಂದೆ, ಸರ್ ಎಷ್ಟು ಸಿಹಿಯಾಗಿದೆ ಸರ್ ಗಾಳಿಯಿಂದ. ಹಾಂ ಬರೀ ಬರೀ ಅದನ್ನೇ ಬರೀ ಅದನ್ನೇ ಬರೀ ಅಂದರು. ಅರೆ ರೀ ಅಂದ್ಬಿಟ್ಟು, ಕೆಲವು ಸರಿ ಹೀಗಾಗುತ್ತೆ. ಯಾಕಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಹೀಗಾಗುತ್ತೆ, ಕೆಲವು ಸರಿ ಇಲ್ಲ, ಸಾಮಾನ್ಯವಾಗಿ ಹೀಗಾಗುತ್ತೆ. ಯಾವುದೋ ಯಾರೋ ಹೇಳಿದ ಒಂದು ಮಾತು, ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ವಸ್ತು, ಇದರಿಂದನೇ ಪ್ರೇರಣೆ ತಗೊಂಡು ಬರೆಯೋ ಅಂಥ ಒಂದು ಅನೇಕ ಮೂಮೆಂಟ್ಗಳು ಬರುತ್ತೆ. ಸರಿ ಗಾಳಿ ಬೀಸಿದ ತಕ್ಷಣ ತುಂಬ ತಂಪು ಅನ್ನಿಸ್ತು. ಸರ್ ಎಷ್ಟು ಸಿಹಿಯಾಗಿದೆ ಗಾಳಿಯಿಂದ. ಹಾಂ ಬರೀ ಬರೀ ಅಂದರು. ತಕ್ಷಣ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಅಂದೆ. ತಕ್ಷಣ ನೋಡು ಇದು ಬರಿ ಅಂದರು. ನಾನು ಸರ್ ಆ್ಯಕ್ಚುಲಿ ಏನಂತಂದರೆ, ಈ ಸಿಹಿ ಗಾಳಿ ಅನ್ನೋದು ಇಟ್ಕೋಬೋದಲ್ವ ಸರ್, ಹಿಂಗೆ ಮಾಡ್ಬೋದು. ಬರೀ ಮಾತಾಡಬೇಡ ನೀನು ಬರೀ ಅಂದರು. ಬರೀ ಮಾತು ಇನ್ಯಾಕೆ ಪ್ರೀತಿಯಲ್ಲಿ ಅಂತ ಬರೆದೆ. ಅವ್ರಿಗೆ ಎಷ್ಟು ಖುಷಿ ಆದ್ರಿಂದ, ಹಾಂ ನಡಿ ನಡಿ ಹೋಗಿ ಹೋಗು, ಎಷ್ಟು ಗಂಟೆ ಫ್ಲೈಟ್ ನಿನಗೆ ಅಂದರು. ಇನ್ನು ಬುಕ್ ಆಗಿಲ್ಲ ಅಂದರೆ, ಏಯ್ ಹೋಗಿ ಮಧ್ಯಾಹ್ನ ಹೋಗಿ ನೀವು ಬೆಂಗಳೂರಿಗೆ ವಾಪಸ್ಸು ಅಂದರು. ಆಗೋಯ್ತು ನಿನ್ನ ಕೆಲಸ, ಹೋಗು ಅಂದರು. ನಕ್ಕೊಂಡು ಅಲ್ಲಿಂದ, ನೀವು ನಂಬ್ತಿರೋ ಇಲ್ವೋ, 11 ನಿಮಿಷದಲ್ಲಿ
ಅಲ್ಲಿ ಕೂತಿದ್ದ ಅಷ್ಟು ಜನಗಳ ಮುಂದೆ ಕಂಪ್ಲೀಟ್ ಹಾಡು ರೆಡಿ ಆಗೋಯ್ತು. ಆ ಹಾಡು ರೆಡಿ ಆಯಿತು. ನಾನು ರಾಜ ಸರ್ ಹೇಳಿದೆ, ಸರ್ ಇದನ್ನು ಯಾರು ಹಾಡ್ತಾಯಿದ್ದಾರೆ? ನಾನೇ ಹಾಡ್ತೀನಿ ಅಂದರು. ಸರ್ ನೀವೇ ಹಾಡೋದಾದರೆ ನಾನು ಇನ್ನೂ ಒಂದು ದಿನ ಇಲ್ಲೇ ಇದ್ದು ನೀವು ಹಾಡಿದ ಮೇಲೆ ಹೋಗ್ತೀನಿ ಬೆಂಗಳೂರಿಗೆ ಅಂತೆ. ಹಾಂ ಇರು ಅಂದರು. ಅವ್ರಿಗಿನ್ನೂ ಖುಷಿ. ಅಲ್ಲಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಲ್ಲಿ ಈ ಚಿತ್ರದ ಚಿತ್ರೀಕರಣ ಆಗಿಬಿಟ್ಟಿದೆ. ಆ ನಂತರ ಈ ಟ್ಯೂನ್ ಇಟ್ಕೊಂಡು, ನೋಟ ಒಂದೇ ಸಾಕು ದಿನವೂ ಬೆರೆಯಲೇಬೇಕು, ಪ್ರೇಮ ಅಮೃತದ ಗೀತೆ ಸವಿಯೋಣ ಬಾಸಿಗಾಳಿ ಹಂಗಾಯಿತು. ಅಲ್ಲಿ ವಿಷುವಲಲ್ಲಿ ಏನು ನಟ ನಟಿಯರು ಅಭಿನಯಿಸಿದ್ದಾರೆ ಅದಕ್ಕೆ ತಕ್ಕ ಹಾವಭಾವಗಳನ್ನ ಇಟ್ಕೊಂಡು ಅಲ್ಲಿ ಹಾಡನ್ನು ಬರೆದು ಚರಣವನ್ನು ಕಂಪ್ಲೀಟ್ ಮಾಡಿ ಫುಲ್ ಸಾಂಗು ಆದ ನಂತರ ಅದನ್ನು ರೀ ರೆಕಾರ್ಡಿಂಗಲ್ಲಿ ಒಂದೇ ಟೇಕಲ್ಲಿ ಸುಮ್ಮನೆ ಹಿಂಗೆ ನಿಂತ್ಕೊಂಡು ಹಿಂಗೆ ಹಿಂಗೆ ಅಂದ್ಕೊಂಡು ಪಟ 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 ಕೂಲ ಹಾಡ್ಬಿಟ್ರು. ಇಳಯರಾಜ್ ಅವ್ರ ಮೈಕ್ ಮುಂದೆ ನಿಂತ್ಕೊಂಡು, ನಾನು ಏನೋ ರಿಹರ್ಸಲ್ಗೆ ಏನೋ ಹೇಳ್ತಿದ್ದಾರೆ ಅಂತಿದ್ರೆ ಅಲ್ಲೊಂದು ಕೀಬೋರ್ಡ್ಸ್ ಇದೆ, ಸುತ್ತಮುತ್ತ ವಾದ್ಯಗಾರರೆಲ್ಲ ಇದ್ದಾರೆ, ದೊಡ್ಡ ಸ್ಟುಡಿಯೋ, ಕಂಟ್ರೋಲ್ ರೂಮ್ನಲ್ಲೇ ಮೈಕ್ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ಕೂಲ ಹಾಡ್ಬಿಟ್ರು. ಒಂದು ಎಷ್ಟು ನಿಮಿಷದ ಹಾಡು ಅಷ್ಟೇ ನಿಮಿಷ ತೊಗೊಂಡಿದ್ದೆ ಅವ್ರು ಹಾಡೋದಕ್ಕೆ. ತಕ್ಕಂದು ಹಾಡು ಮುಗೀತು, ಪ್ಲೇ ಮಾಡ್ತಾರೆ. ಅಲ್ಲಿ ನನಗೆ ಒಂದು ಮಾತು, ನಮ್ಮ ಭಾರತ ದೇಶದ ವಿಶ್ವವಿಖ್ಯಾತ ಗಾನಗಂಧರ್ವ ಕೆ ಜೆ ಯೇಸುದಾಸ್ ಅವರು ಒಂದು ಮಾತು ಹೇಳಿದ್ದು ನನಗೆ ಯಾವಾಗ ನೆನಪಾಗುತ್ತೆ ಏನಂದರೆ, ಯಾವುದೇ ಗಾಯಕ ಎಷ್ಟೇ ಅದ್ಭುತವಾಗಿ ಹಾಡಲಿ, ಆದರೆ ಒಬ್ಬ ಸಂಗೀತ ನಿರ್ದೇಶಕ ತನ್ನ ಸಂಯೋಜನೆಯನ್ನು ತಾನೇ ಹಾಡುವಾಗ ಬರುವ ಎಕ್ಸ್ಪ್ರೆಷನ್ನು ಬೇರೆ ಗಾಯಕರಿಂದ ತೆಗೆಸೋದು ತುಂಬ ಕಷ್ಟ. ಯಾಕೆಂದರೆ ಅವನ ಒಳಗಿಂದ ಹುಟ್ಟಿರೋ ಭಾವನೆ ಅವನಷ್ಟೇ ಪರಿಪೂರ್ಣವಾಗಿ ಎಕ್ಸ್ಪ್ರೆಷನ್ ಕೊಟ್ಟು ಹಾಡಬಲ್ಲ ಅಂತ ಒಂದು ಮಾತು ಯಾವಾಗಲೂ ಹೇಳೋರು. ಅದು ತುಂಬ ನೆನಪಾಯಿತು. ಯಾಕೆಂದರೆ ಇಳಯರಾಜ ಸರ್ ಹಾಡಿದ ಹಾಡನ್ನ ಯಾರೇ ಹಾಡಿದರೂ ಚೆನ್ನಾಗಿ ಬರ್ತಿತ್ತು, ಯಾಕಂದರೆ ಟ್ಯೂನ್ ಅಷ್ಟು ಅದ್ಭುತವಾಗಿದೆ. ಆದರೆ ಅದನ್ನು ಅವರೇ ಹಾಡಿದಾಗ ಅವ್ರು ಕೊಟ್ಟ ವಾಯ್ಸ್ನ ರೆಂಡ್ರಿಂಗು, ಆ ಟೋನ್ ಮಾಡ್ಯುಲೇಷನ್ನು, ಆ ವಾಯ್ಸಲ್ಲಿರುವಂಥ ಟಿಂಬರು ಇವೆಲ್ಲ ಗಮನಿಸಿದಾಗ ಅದು ಅದಕ್ಕೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಎಲ್ಲ 10-11 ನಿಮಿಷದಲ್ಲಿ ಹಾಡು ರೆಡಿ ಆಗೋಯಿತು. ಆವಾಗ ನಾನು ಯೋಚನೆ ಮಾಡಿದೆ, ಅಕಸ್ಮಾತ್ ನಾನು ಹಾಡು ಬರೆಯುವಾಗ ಆ ಟೇಬಲ್ ಮೇಲೆ ಫ್ಯಾನ್ ಇಲ್ಲದೇ ಇದ್ದಿದ್ರೆ ಇವತ್ತು ಈ ಹಾಡಿಗೆ ಒಂದಷ್ಟು ಫ್ಯಾನ್ಗಳು ಸಿಗ್ತಿದ್ರಾ? ಖಂಡಿತ ಗೊತ್ತಿಲ್ಲ. ಅದು ಆ ಸಂದರ್ಭ ಮೂಡಿಸ್ತು. ಆ ರೀತಿ ಇಳಯರಾಜ ಅವರ ಟ್ಯೂನಲ್ಲಿರ್ತಕ್ಕಂಥ ಗಮ್ಮತ್ತು ಅದನ್ನು ಎತ್ತಿ ನನಗೆ ತೋರಿಸಿದ್ದು ಆ ತಂಗಾಳಿ, ಆ ಸಿಹಿಗಾಳಿ. ಆ ಸಿಹಿಗಾಳಿಯಿಂದಾಗಿ ಇಷ್ಟೆಲ್ಲ ಮೂಡಿತು. ಈ ಥರ ಹಿಂದಿನ ರಾತ್ರಿ ಫೋನ್ ಬಂತು. ಮನೆದಿನ ಬೆಳಗ್ಗೆ ಅಲ್ಲಿ ಬೆವತ್ಕೊಂಡು ಹೋದೆ. ಅಲ್ಲಿ ಬೆವ್ರ ಮಧ್ಯೆ ಕೂತೆ, ಅವ್ರು ಟ್ಯೂನ್ ಹೇಳಿದ್ರು ತಲೆಗೆ ಹೋಗಲಿಲ್ಲ, ಫ್ಯಾನ್ ತಿರುಗಿಸ್ಕೊಂಡೆ, ಟಕ್ಕಂದು ಗಾಳಿ ಬಂತು, ಎಷ್ಟು ಸಿಹಿಯಾಗಿದೆ ಗಾಳಿ ಹಿಂದೆ, ಬರೀ ಬರೀ ಅಂದರು. ಸಿಹಿ ಗಾಳಿ ಅಂತ ಬರೆದೆ. ಅದನ್ನು ಆಮೇಲೆ ನಾನು ಮಾತಾಡೋಕ್ಕೋದೆ, ಬೇಗ ಬೇಗ ಏನು ಮಾತಾಡ್ತೀವಿ, ಬರೀ ಮಾತು ಬರೀ 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 ಅಂದರು. ನಕ್ಕೊಂಡು ನಕ್ಕೊಂಡು ತಕ್ಷಣ ಬರೀ ಮಾತು ಇನ್ಯಾಕೆ ಪ್ರೀತಿಯಲ್ಲಿ ಇದ್ದಾರೆ, ಟಕ್ಕಂತ ಕ್ಲಾಪ್ ಮಾಡಿದ್ರು. ಈ ಎಲ್ಲ ಸನ್ನಿವೇಶಗಳು ಎಲ್ಲವೂ ಕೂಡ ಪಟ್ ಅಂತ ನಡೆದೋಯ್ತು. ಇವತ್ತು ಕನ್ನಡ ನಾಡಲ್ಲಿ ಯಾವುದೇ ವೇದಿಕೆಯಲ್ಲಿ ಇಳಯರಾಜ ಸರ್ ಬಂದು ಒಂದು ಪರ್ಫಾರ್ಮ್ ಮಾಡಿದ್ರು ಕೂಡ ನಮ್ಮೂರ ಮಂದಾರ ಹೂವೆ ಹಾಡುಗಳ ಜೊತೆಗೆ ಸಿಹಿಗಾಳಿ ಹಾಡನ್ನು ಅವರೇ ಸ್ವಯಮಾಗಿ ಹಾಡಿ ಜನಗಳನ್ನು ರಂಜಿಸ್ತಾರೆ. ಈ ಒಂದು ಸಂದರ್ಭ, ಈ ಒಂದು ಅವಿಸ್ಮರಣೀಯ ಮೂಮೆಂಟ್ಗೆ ಕಾರಣವಾದಂಥ ಇಡೀ ಆ ದಿನಗಳು ಚಿತ್ರತಂಡಕ್ಕೆ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೀನಿ. ಇಳಯರಾಜ ಸರ್, ನಿಮಗೆ ಯಾವತ್ತಿಗೂ ಋಣಿಯಾಗಿದ್ದೀವಿ. ನಿಮ್ಮ ಸಂಗೀತ, ನಿಮ್ಮ ಒಂದು ಅಭಿವ್ಯಕ್ತಿ, ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಒಳಗಿನ ಚಿಂತನೆ, ನಿಮ್ಮ ಹೊರಗಿನ ಸಾಧನೆ, ನೀವು ಒಟ್ಟಾರೆಯಾಗಿ ನೀವು ಸದಾಕಾಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ, ಭಾರತೀಯ ಚಿತ್ರರಂಗಕ್ಕೆ ಮಾತ್ರವಲ್ಲ, ಇಡೀ ಭೌಗೋಳಿಕ ಚಿತ್ರರಂಗಕ್ಕೆ ನೀವು ಒಂದು ಅನಿವಾರ್ಯ, ನೀವು ಒಂದು ಆಮ್ಲಜನಕ. ನೀವು ಕೇವಲ ಆಮ್ಲಜನಕವಲ್ಲ, ಸಂಗೀತದ ನಿಜವಾದ ಜನಕ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಈ ಪ್ರೀತಿಯ ಪ್ರೇಮಕವಿ ಕೆ ಕಲ್ಯಾಣ್ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಸದಾಕಾಲ ನಿಮ್ಮ ನೆರಳಲ್ಲಿ ನಾನು. ನಮಸ್ಕಾರ.